ನೋಡಿ ಪೊಲೀಸ್ ಅಪ್ಪ ಸತ್ತ ಒಬ್ಬ ಪೊಲೀಸ್ ಆಡುಗೋಡಿ ಪೊಲೀಸ್ ಅಲ್ಲಿ ಎಸ್ಐ ಆಗಿದ್ರು ಅವ್ರು ಸತ್ತೋಗಿದಾರೆ ಈಗ ಅನಾಥ ಅಂತ ಅಂದ್ಬಿಟ್ಟಿದ್ರು ಅಲ್ಲಿ ಈಗ ಬಂದಿದೆ ನೋಡಿ ಬಾಡಿಗೆ ಬಾಡಿಗೋಸ್ಕರ ಗಲಾಟೆ ಬಂದಿದ್ದಾರೆ ಲೋಕಲ್ ಅವರು ಮೇಲೆ ಅಲ್ಲಿ ಸಾಕಿದ್ರು ಎಷ್ಟು ದಿನ ಅವ್ರು ಬಂದು ಗಲಾಟೆ ಮಾಡ್ತಿದ್ದಾರೆ ಬಾಡಿಗೆ ಯಾಕೆ ಕೊಡ್ಬೇಕು ಅವ್ರಿಗೆ ಅಂತ ನೋಡಿ ಅಮ್ಮ ಹೆಸರೇನಮ್ಮ ಕಾವ್ಯ ಏನು ಓದಿದ್ದೀನ ಹೌದಾ ಮನೆಯಲ್ಮ ಕೂರ್ಗಳ ಎಲ್ಲಿ ಬರ್ತದ ಬಟ್ ಕೂರ್ಗಳಿ ಅನ್ನೋದು ಒಂದು ಹೇಳ್ತಾರ ಅಷ್ಟೇ ಕೂರ್ಗಳಿ ಹೆಸರೇ ಕೇಳಿಲ್ಲಮ್ಮ ನಾನು ಎಲ್ಲರೂ ಫೈಂಡ್ ಔಟ್ ಆಯ್ತು ಊರು ಫೈಂಡ್ ಔಟ್ ಆಯ್ತು ಬಟ್ ಇವ್ರ ಮನೆ ಅವ್ರು ಯಾರು ಇಲ್ಲ ಅಂತ ಅಲ್ಲಿ ಅಲ್ಲಿ ಯಾರು ಇಲ್ಲ ತಂದೆ ತಾಯಿ ಇಬ್ರು ಇದ್ರಂತೆ ಆರ್ ತಿಂಗಳಿಂದ ತಂದೆ ತಾಯಿ ಇಬ್ರು ತೀರ್ಕೊಂಡಿದ್ದಾರೆ ಬಾಡಿ ಮನೇಲಿ ವಾಸ ಇದ್ದಿದ್ದು ಇವಾಗ ಅಲ್ಲಿ ಯಾರು ಇಲ್ವಲ್ಲ ಹಂಗಾಗಿ ಅವ್ರು ಬೆಂಗಳೂರು ಬಂದಿದ್ದಾರೆ ಅವಕಾಶ ಸೇರ್ಕೊತೀನಿ ಅಂತ ಶ್ರೀನಗರ ಬಸ್ ಸ್ಟಾಪ್ ಅಲ್ಲಿ ಅವ್ರು ಸ್ಟೇ ಆಗಿರ್ಬೇಕು ಪಬ್ಲಿಕ್ ಯಾರು ಮೈಸೂರ್ ಹತ್ರ ಇದೆ ಕೂರ್ಗಳ್ಳಿ ಮೈಸೂರ್ ಹತ್ರ ಕೂರ್ಗಳ್ಳಿ ಇದೆ ಅಪ್ಪ ನಿಜ ಹೇಳ್ತೀನ ಯಾಕಂದ್ರೆ ಇಲ್ಲಿ ನೋಡಿ ಸತ್ ಮೇಲೆ ಬಾಡಿಗೋಸ್ಕರ ಪೊಲೀಸ್ ಸತ್ತೋಗಿದಾರಮ್ಮ ಅದಕ್ಕೆ ಈಗ ನಾನು ಯಾರಿಗೂ ಬಾಡಿ ಕೊಡಲ್ಲ ನಾ ಸುಡ್ತೀನಿ ನಾ ಸ್ನಾನ ಮಾಡಿಸಿ ನಾನು ಮಾಡಿರೋದು ಮಗಾಗಿ ನಾನು ಮಾಡ್ತೀನಿ ನಿಮಗೆ ಕೊಡ್ಲಿ ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಬರ್ಬಿಟ್ಟಿದ್ದೆ ನಾತ ಅಂತ ಕಿತ್ಕೋಬೇಕು ಅವರೆಲ್ಲ ಕುತ್ಕೊಂಡು ಅಷ್ಟೇ ಹೋಗ್ಬೇಕು ಗೊತ್ತಾಗ್ಬೇಕು ಜನಕ್ಕೆ ನೋಡಿ ಈಗ ಹೇಳ್ತಿದ್ದಾರೆ ಅತ್ತ ಕರೆದ್ರೆ ಏನ್ ಬಂತೀಗ ಅವನು ಆ ಬಯ್ಯ ಮಲಗಿದ ಜಾಗ ನೋಡ್ಬಿಟ್ರೆ ನಾಯಿನೂ ಮಲಗಲ್ಲ ಕಣ್ಣಲ್ಲಿ ನೀರು ಬಂದಿದೆ ನಂಗೆ ಎತ್ಕೊಂಡ್ ಬರ್ಬೇಕಾರೆ 110 ಕೆಜಿ ಅಮ್ಮ ಎತ್ತಕ್ಕಾಗ್ತಲ್ಲ ನಮ್ ಕೈಲಿ ಬಾಡಿನ ಅಪ್ಪ ಅಪ್ಪ ಈ ಬೆಂಗಳೂರಿಗೆ ಯಾಕೆ ಬಂದಮ್ಮ ಕೂರ್ಗಳಿಂದ ನಿಮ್ಮ ಅಪ್ಪ ಅಮ್ಮ ಸತ್ತೋದ್ರಾ ಓಕೆ ಬೆಂಗಳೂರಿಗೆ ಯಾವಾಗ ಬಂದೆಪ್ಪ ನಿನ್ನೆ ಬಂದ ಬೆಂಗಳೂರಿಂದ ಬೆಂಗಳೂರಿಗೆ ಅದ ಬಸ್ ಅಲ್ಲಿ ಬಂದ ಟಿಕೆಟು ಅಮ್ಮ ಲೈವ್ ನಡೀತದೆ ಅಮ್ಮ ದಯವಿಟ್ಟು ಗಲಾಟೆ ಮಾಡ್ಬೇಡಿ ನಾನು ಅದನ್ನು ಲೈವ್ ಬಿಟ್ಬಿಟ್ರೆ ಆಮೇಲೆ ಎಲ್ಲರೂ ನೇಣಾಕೆಂಬಿಡ್ತೀರಾ ಆಮೇಲೆ ಕೇಳ್ತೀನಿ ಕೇಳಿ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ನಿಮ್ಮ ಹಣೆ ಬರ ಆಮೇಲೆ ಅಮ್ಮ ಹೇಳಿ ಅವರಿಗೆ ಜಾಸ್ತಿ ಗಲಾಟೆ ಮಾಡಿದ್ರೆ ನಾನು ಲೈವ್ ಬಿಟ್ಬಿಡ್ತೀನಿ ಸುಮ್ಮನೆ ಏನೋ ಪೊಲೀಸ್ನವ್ರ ಮರ್ಯಾದೆ ತೆಗಿಬಾರ್ದು ಅನ್ನೋ ಕಾರಣ ಸುಮ್ಮನೆ ಇದೀನಿ ಬೇರೆ ಪೊಲೀಸ್ನವರೆಲ್ಲ ಅವ್ರ ಮರ್ಯಾದೆಗಳು ಹೋಗ್ಬಿಡ್ತಾವ ಪಾಪ ನೋಡಿ ಈಗ ಹತ್ತ ಎದೆ ಹೊಡ್ಕಂದ್ರೆ ಏನಂತೆ ಇದ್ದಾಗ ಅನ್ನ ಹಾಕ್ಲಿಲ್ಲ ಇದ್ದಾಗ ಅನ್ನ ಹಾಕ ಅಪ್ಪ ಇಲ್ಲ ಸ್ವಲ್ಪ ಅದು ಅದೇ ಈಗ ಏನಾಗುತ್ತೆ ಅಂದ್ರೆ ಅಟ್ ಎ ಟೈಮ್ ಇಬ್ರು ಸತ್ತೋಗಿದ್ದಾರೆ ಅಂದ್ರೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳ ಅದೇ ಒಂದು ವರ್ಷ ಈ ಹುಡುಗಿ ಅಷ್ಟೇ ಹೇಳಿದ ಮಾತ್ರ ಗೊತ್ತು ನನಗೆ ಕೂರ್ಗಳಿರಾರ ಇವ್ರ ಫ್ಯಾಮಿಲಿ ನೋಡಿ ನಂಗೆ ಕಾಲ್ ಮಾಡಬೇಕು ಕೂರ್ಗಳಿರಾರ ಕಾಲ್ ಮಾಡ್ಬೇಕಷ್ಟೇ ಅವಾಗೇ ಗೊತ್ತಾಗೋದು ಯಾಕೆ ನಮ್ ಲೈವ್ ರೀಚ್ ಆಗುತ್ತೆ ಈಗ ಆಲ್ರೆಡಿ ನೋಡಿ ಪ್ರತಿಯೊಬ್ರು ಹೇಳ್ತಿರಲಿ ಅಪ್ಪ ಈ ಕಡೆ ನೋಡಮ್ಮ ಇರ್ತೀಯ ಇಲ್ಲಿ ಇರ್ತೀಯಮ್ಮ ದಯವಿಟ್ಟು ಸ್ನೇಹಿತರೆ ಯಾರು ವಿಡಿಯೋ ನೋಡ್ತಿದ್ದೀರಾ ಮೈಸೂರ್ ಹತ್ರ ಕೂರ್ಗಳ್ಳಿಯವರು ಯಾರಿಗಾದ್ರೂ ಈ ಹೆಣ್ಣು ಮಗಳು ಗೊತ್ತಿದ್ರೆ ದಯವಿಟ್ಟು ನನ್ನ ನಂಬರಿಗೆ ಕಾಲ್ ಮಾಡಿ ಇವ್ರನ್ನ ಹನುಮಂತ ನಗರ ಪೊಲೀಸ್ನವರು ರೆಸ್ಕ್ಯೂ ಮಾಡಿ ಕರ್ಕೊಂಡ್ಬಿಟ್ಟಿದ್ದಾರೆ ಪಾಪ ಯಾವ ಧೈರ್ಯದ ಮೇಲೆ ಬಂದ್ಬಿಡ್ತಾರೋ ಏನು ಪಾಪ ಟಿಕೆಟ್
ಟಿಕೆಟ್ ಎಲ್ಲಿದೆ? ಆಧಾರ್ ಕಾರ್ಡ್ ಇದ್ರೆ ಫ್ರೀ ಆಗ್ತಾ ಇತ್ತು. ಆಧಾರ್ ಕಾರ್ಡ್ ಇಲ್ವಮ್ಮ? ಆಧಾರ್ ಕಾರ್ಡ್ ಇಲ್ಲ. ದೇವ್ರೇ, ಇದ್ಯಾರು ಬಟ್ಟೆ ಹರಿದ್ ಯಾಕೆ ಬಟ್ಟೆ ಹರಿದಿದೆ ಅಮ್ಮ? ಅದು ಕೊಡಿ. ಮತ್ತೆ ಮನೆಯಲ್ಲಿ ಮನೆ ಎಲ್ಲಿದೆ? ಕುರುಗಳಲ್ಲಿ ಇದೆಯಾ? ಸಾಮಾನಲ್ಲಿ ಇಲ್ಲಮ್ಮ. ಯಾರ ಮನೆ ಹತ್ರ ಕುರುಗಳಲ್ಲಿ? ಮೇಲ್ಗಡೆ ರೋಡ್. ಓಕೆ ನೋಡೋಣ, ಯಾರಾದ್ರೂ ಇದಾದ್ರೆ ಫೈಂಡ್ ಔಟ್ ಆದ್ರೆ ಮತ್ತೆ ನಿಮ್ಗೆ ಅಲ್ಲಿಗೆ ಕಳಿಸ್ತೀನಿ. ನಾವು ಅವ್ರು ಬಂದು ಅಲ್ಲಿಂದ ಮತ್ತೆ ಲೀವಿಂಗ್ ಲೆಟರ್ ತರಬೇಕು. ನಾವು ಯಾರೋ ಬಂದು ನಮ್ಮ ಮಗಳು ಅಂದ್ರೆ ಕಳ್ಸಿಕೊಡಲ್ಲ ನಾವು. ಇರ್ಲಿ ಪಾಪ, ನನ್ನ ಮಗಳ ವಯಸ್ಸು. ಸೀಲ್ ಹಾಕಿ ಸರ್, ಕೊಡಿ ಅವರಿಗೆ, ಕೊಟ್ಬಿಡಿ ನಿಮಗೆ. ಓ ಹೌದು, ಮತ್ತೆ ನೀವು ಬಿಟ್ಟಿದ್ದಕ್ಕೆ ದಾಖಲೆ ಬೇಕಲ್ಲಮ್ಮ. ದೇವ್ರು ಒಳ್ಳೆ ಮಾಡ್ಲಮ್ಮ. ಆಯ್ತು ಬಮ್ಮ. ನಾನಾ? ನಾನು ಬರ್ಬೇಕಾ? ಅಲ್ಲ ಈ ಕಡೆ ಬಂದೆ. ನಾನು ಹೇಳಬೇಕು ಪಾಪ ಅಮ್ಮ, ನಾನು ಇರೋದೇ ಇದಕ್ಕೋಸ್ಕರ. ನೀ ಪಾಪ ಆ ಹೆಣ್ಣು ಮಗಳು ಅದು ನೋಡಿದ್ರೆ ಯಾವ ಧೈರ್ಯದ ಮೇಲೆ ಬರ್ತದೆ ಏನು ಒಂದು ಗೊತ್ತಿಲ್ಲ. ಅಪ್ಪ ಕರ್ಕೋಗ್ರಪ್ಪ. ಊಟ ಮಾಡಿದ್ಯಾ ದೇವ್ರೇ? ಏನೇನ್ ಕಾಲ ನೋವು ಏನಪ್ಪ? ಅಯ್ಯೋ ಪಾರಣ, ನನ್ ಮೇಲೆ ಅದಕ್ಕೆ ನನ್ ಮೇಲೆ 8 ಕೇಸ್ ಹಾಕಿದಾರೆ ಈಗ. ನಿಮ್ಮಂತಾರ ಇರೋದ್ಗೆ ಒಂದು ಆಚಾರಿ ಆಯ್ತಾ? ಅದಕ್ಕೆ 8 ಕೇಸ್ ಹಾಕಿರೋದು. ಮಕ್ಕಳ ಇಟ್ಕೊಂಡಿರಂತ ಕೇಸ್ ಹಾಕಿದಾರೆ. ಏನ್ ಮಾಡ್ಲಿ ನಾನು? ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ದೇವ್ರೊಳಗೆ ಮಾಡ್ಲಿ.